ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಸಂಘರ್ಷ ಅಣುಯುದ್ಧಕ್ಕೆ ದಾರಿ ಮಾಡಿಕೊಡುತ್ತಾ? ವ್ಲಾದಿಮಿರ್ ಪುತಿನ್ ಅಣ್ವಸ್ತ್ರ ದಾಳಿಗೆ ತಯಾರಿ ಮಾಡಿಕೊಳ್ಳೋದಕ್ಕೆ ತಮ್ಮ ಸೇನಾ ಮುಖ್ಯಸ್ಥರಿಗೆ ತಿಳಿಸಿ ತಮ್ಮ ಕುಟುಂಬವನ್ನು ರಹಸ್ಯ ಅಡಗುತಾಣಕ್ಕೆ ಕಳುಹಿಸಿದ್ದಾರೆ ಅನ್ನೋ ಸುದ್ದಿ ವ್ಯಾಪಕವಾಗಿ ಹಬ್ತಾ ಇರೋ ಹಿನ್ನೆಲೆಯಲ್ಲಿ ಜಗತ್ತು ಅಣ್ವಸ್ತ್ರ ಭೀತಿಗೆ ಒಳಗಾಗ್ತಾ ಇದ್ದರೆ, ಮತ್ತೊಂದು ಕಡೆ ರಷ್ಯಾದ ಭೀತಿಯಿಂದ ಕಂಗೆಟ್ಟಿರೋ ಪೋಲೆಂಡ್ ಯಾವುದೇ ಅನಾಹುತಕಾರಿ ನಿರ್ಧಾರ ತೆಗೆದುಕೊಳ್ಳುವುದಂತೆ ತಡೆಯೋದಕ್ಕೆ ಅಲ್ಲಿಗೆ ಅಮೆರಿಕ ಅಧ್ಯಕ್ಷ ಬಿಡನ್ ಭೇಟಿ ಕೊಡ್ತಾ ಇದ್ದಾರೆ. ಹಾಗಾದರೆ ಪೋಲೆಂಡ್ನ ಭಯ ಏನು? ಹಾಗೆಯೇ ಭಾರತ ಈ ಸಂಘರ್ಷದ ವಿಷಯದಲ್ಲಿ ಅಳವಡಿಸಿಕೊಂಡಿರುವ ತಟಸ್ಥ ನೀತಿ ಹಾಗೂ ರಷ್ಯಾದ ಜೊತೆಗೆ ಮುಂದುವರಿಸ್ತಾ ಇರೋ ವ್ಯಾಪಾರಗಳು ಕ್ವಾಡ್ ಕೂಟದಲ್ಲಿ ಬಿರುಕಿಗೆ ಕಾರಣ ಆಗುತ್ತಾ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಸ್ನೇಹಿತರೆ, ಮೊದಲನೆಯದಾಗಿ ಅಣುಯುದ್ಧದ ಭೀತಿ. ಯುಕ್ರೇನ್ ಮೇಲೆ ರಷ್ಯಾ ತನ್ನ ಅತ್ಯಂತ ಭಯಾನಕ ಹೈಪರ್ಸಾನಿಕ್ ಮಿಸೈಲ್ಗಳನ್ನು ಪ್ರಯೋಗಿಸ್ತಾ ಇರೋದು. ರಷ್ಯಾ ಈ ಕದನವನ್ನು ಬೇಗ ಮುಗಿಸಿಬಿಡಬೇಕು ಅಂದ್ಕೊಂಡಿದೆಯಾ ಅಥವಾ ಯುಕ್ರೇನನ್ನು ನಾಶ ಮಾಡಿಬಿಡೋದಕ್ಕೆ ಹೊರಟಿದೆಯಾ ಅನ್ನೋ ಅನುಮಾನಗಳಿಗೆ ಕಾರಣವಾಗ್ತಿರೋದು ಸುಳ್ಳಲ್ಲ. ಯಾಕೆಂದರೆ ಒಂದೆರಡು ವಾರಗಳಲ್ಲಿ ರಷ್ಯಾದ ಸೇನೆ ಯುಕ್ರೇನನ್ನು ಆಕ್ರಮಿಸಿಕೊಂಡು ಬಿಡುತ್ತೆ, ಕೀವ್ ನಗರ ರಷ್ಯಾದ ಕೈಗೆ ಸಿಕ್ಕ ಕೂಡಲೇ ಈ ಯುದ್ಧ ಮುಗಿದು ಸಂಧಾನದ ಮಾತುಕತೆಗಳು ಶುರುವಾಗುತ್ತವೆ ಅನ್ನೋ ನಿರೀಕ್ಷೆಗಳಿದ್ವು. ಆದರೂ ಅವೆಲ್ಲ ದಿನ ಕಳೆದ ಹಾಗೆ ತಲೆ ಕೆಳಗಾಗ್ತಾ ಹೋಗ್ತಾ ಇವೆ. ಯುಕ್ರೇನ್ಗೆ ನ್ಯಾಟೋ ಹಾಗೂ ಅಮೆರಿಕಾದ ಸೇನೆ ಸಹಾಯ ಮಾಡದೇ ಇದ್ರೂ ಕೂಡ ಭಯಾನಕ ಪ್ರಮಾಣದಲ್ಲಿ ಆಯುಧಗಳನ್ನು ಸರಬರಾಜು ಮಾಡ್ತಾ ಇರೋದು ಯುಕ್ರೇನಿನ ಶಕ್ತಿಯನ್ನು ಹೆಚ್ಚು ಮಾಡ್ತಾ ಇದೆ. ಹಾಗೆಯೇ ಯುಕ್ರೇನ್ ಅಮೆರಿಕಾದ ಮಿಸೈಲ್ಗಳು, ಸ್ಟ್ರಿಂಗರ್ಸ್, ಜಾವಲಿನ್ ಹಾಗೂ ಡ್ರೋನ್ಗಳನ್ನು ಬಳಸಿಕೊಂಡು ಹಗಲು ರಾತ್ರಿ ರಷ್ಯಾದ ಸೇನಾಪಡೆಗಳ ಮೇಲೆ ದಾಳಿಯನ್ನು ಮುಂದುವರಿಸುತ್ತಲೇ ಇದೆ. ಹೀಗಾಗಿಯೇ ಆರಂಭದಲ್ಲಿ ಜನವಸತಿಗಳ ಮೇಲೆ ಹೆಚ್ಚು ದಾಳಿ ಮಾಡಿದ ರಷ್ಯಾ ಈಗ ಹೈಪರ್ಸಾನಿಕ್ ಮಿಸೈಲ್ಗಳನ್ನು ಕೂಡ ಯುಕ್ರೇನ್ ಮೇಲೆ ಪ್ರಯೋಗ ಮಾಡೋದಕ್ಕೆ ಶುರು ಮಾಡಿರೋದು. ಹಾಗೆ ನೋಡಿದರೆ ಯುಕ್ರೇನ್ನ ವಿಷಯದಲ್ಲಿ ರಷ್ಯಾ ಒಂದಷ್ಟು ತಪ್ಪು ನಿರ್ಧಾರಗಳನ್ನು ತಗೊಳ್ತೇನೋ ಅನ್ನಿಸೋದು ಸುಳ್ಳಲ್ಲ. ಯುಕ್ರೇನ್ನ ಅಧ್ಯಕ್ಷ ವ್ಲಾದಿಮಿರ್ ಜೆಲೆನ್ಸ್ಕಿಯ ಪಶ್ಚಿಮ ನೀತಿಯ ವಿರುದ್ಧ ಯುಕ್ರೇನ್ನ ಜನ ಇದ್ದಾರೆ. ಹೀಗಾಗಿ ಆಕ್ರಮಣ ಮಾಡಿದ ಕೂಡಲೇ ಜನರ ಬೆಂಬಲ ಸಿಕ್ಕಿಬಿಡುತ್ತೆ ಅಂತ ರಷ್ಯಾ ಭಾವಿಸಿತ್ತು. ಆದರೆ ಅಲ್ಲಿ ಹಾಗಾಗಲಿಲ್ಲ. ರಷ್ಯಾದ ವಿರುದ್ಧ ಅಲ್ಲಿನ ಜನ ಬಂದೂಕುಗಳನ್ನು ಕೈಗೆತ್ತಿಕೊಂಡು ನಿಂತುಕೊಂಡರು. ಜನರ ಪ್ರತಿರೋಧವನ್ನು ದಾಟಿಕೊಂಡು ಯುಕ್ರೇನ್ಗೆ ಕಾಲಿಡುವುದು ರಷ್ಯಾಗೆ ಕಷ್ಟ ಆಯಿತು. ಇನ್ನು ಎರಡನೆಯದ್ದು, ಯುದ್ಧ ಆರಂಭ ಆಗ್ತಿದ್ದ ಹಾಗೆ ಐರೋಪ್ಯ ಒಕ್ಕೂಟ ಸಂಧಾನದ ಮಾತುಕತೆಗೆ ಬಂದುಬಿಡುತ್ತೆ ಅಂತ ರಷ್ಯಾ ಭಾವಿಸಿತ್ತು. ಆದರೆ ಅದು ಕೂಡ ಹಾಗಾಗಲಿಲ್ಲ. ಬದಲಿಗೆ ಯುಕ್ರೇನ್ಗೆ ಬೇಕಾದ ಆರ್ಥಿಕ ಮತ್ತು ಆಯುಧ ಸಹಾಯಕ್ಕೆ ಐರೋಪ್ಯ ಒಕ್ಕೂಟ ನಿಂತುಕೊಳ್ತು. ಕ್ರೈಮಿಯಾ ಆಕ್ರಮಣದ ಸಂದರ್ಭದಲ್ಲಾದಂತೆ ರಷ್ಯಾದ ಒಳಗೆ ಈ ದಾಳಿಗಳಿಗೆ ವ್ಯಾಪಕ ಬೆಂಬಲ ಸಿಗುತ್ತೆ ಅಂತ ಪುತಿನ್ ಭಾವಿಸಿದ್ರು. ಆದರೆ ರಷ್ಯಾದ ಜನ ಪಾಶ್ಚಿಮಾತ್ಯರ ಪ್ರಭಾವಕ್ಕೆ ಒಳಗಾಗಿ ರಷ್ಯಾ ಸರ್ಕಾರದ ನಿರ್ಧಾರವನ್ನು ಪ್ರತಿಭಟಿಸೋದಕ್ಕೆ ನಿಂತರು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ರಷ್ಯಾದ ಸೇನೆಯ ವೈಫಲ್ಯ. ಸಾಕಷ್ಟು ವರ್ಷಗಳಿಂದ ಯಾವ ಯುದ್ಧವನ್ನು ಮಾಡದ ರಷ್ಯಾದ ರೆಡ್ ಆರ್ಮಿ ಯುಕ್ರೇನ್ನಲ್ಲಿ ತುಂಬ ಕಳಪೆ ರೀತಿಯ ಪ್ರದರ್ಶನ ಕಿಳಿದು ಬಿಡ್ತು. ಈ ಹಿಂದೆ 2008 ಜಾರ್ಜಿಯಾ ಮೇಲೆ ದಾಳಿ ಮಾಡಿದ್ದು, ಆನಂತರ 2014 ಕ್ರಿಮಿಯಾನ ಆಕ್ರಮಿಸಿಕೊಂಡಿದ್ದು ಬಿಟ್ಟರೆ ರಷ್ಯಾದ ಸೈನಿಕರು ಅಂಥ ಯಾವ ಯುದ್ಧವನ್ನು ಮಾಡಿಲ್ಲ. ಇನ್ನು ಹೊಸದಾಗಿ ಸೇನೆ ಸೇರಿದ ಯೋಧರು ಕೂಡ ಒಂದಷ್ಟು ತರಬೇತಿಗಳನ್ನು ಹೊರತುಪಡಿಸಿದರೆ ಯಾವ ಸಂಘರ್ಷದಲ್ಲೂ ಭಾಗಿಯಾಗಿಲ್ಲ. ಇದು ಯುಕ್ರೇನ್ನ ನೆಲದಲ್ಲಿ ರಷ್ಯನ್ ಸೇನೆಯ ವೈಫಲ್ಯಕ್ಕೆ ಕಾರಣವಾಗ್ತಾ ಇದೆ. ಆದರೆ ಯುಕ್ರೇನ್ ಸೇನೆ ರಷ್ಯಾದ ಸೈನಿಕರಿಗಿಂತ ಹೆಚ್ಚು ಪ್ರೊಫೆಷನಲ್ ಆಗಿ ಕಾಣ್ತಾ ಇದೆ. 2014 ಕ್ರಿಮಿಯಾ ಸಂಘರ್ಷದ ನಂತರ ಯುಕ್ರೇನ್ ತನ್ನ ಸೇನೆಯನ್ನು ಒಂದಷ್ಟು ಬಲಿಷ್ಠಗೊಳಿಸಿಕೊಂಡಿದೆ. ಹಾಗೆಯೇ ಪೂರ್ವ ಯುಕ್ರೇನ್ ಭಾಗದಲ್ಲಿ ರಷ್ಯಾ ಬೆಂಬಲಿತ ಪಡೆಗಳ ಜೊತೆ ನಿರಂತರವಾಗಿ ಕಾದಾಡ್ತಾ ಯುಕ್ರೇನಿನ ಸೈನಿಕರು ಯುದ್ಧದ ಅನುಭವವನ್ನು ಕೂಡ ಪಡ್ಕೊಂಡಿದ್ದಾರೆ. ಮೊದಲ ಬಾರಿಗೆ ಕೊಲ್ಲೋದಿಕ್ಕೆ ಹೋಗ್ತಾ ಇರೋ ರಷ್ಯಾದ ಹೊಸ ಯುವ ಸೈನಿಕರಿಗೂ ರಷ್ಯಾ ಬೆಂಬಲಿತ ಪಡೆಗಳನ್ನು ಪೂರ್ವ ಯುಕ್ರೇನ್ನಲ್ಲಿ ಎದುರಿಸ್ತಾ ಕೊಲ್ಲೋದನ್ನು ಈಗಾಗಲೇ ಅಭ್ಯಾಸ ಮಾಡಿಕೊಂಡ ಯುಕ್ರೇನಿ ಪಡೆಗಳಿಗೂ ತುಂಬಾ ವ್ಯತ್ಯಾಸ ಕಂಡು ಬರ್ತಾ ಇದೆ. ಇನ್ನು ರಷ್ಯಾದ ಸೇನೆ ಪುತಿನ್ ಆದೇಶದ ಮೇಲೆ ದಾಳಿ ಮಾಡ್ತಾ ಇದ್ದರೆ ಯುಕ್ರೇನಿ ಯೋಧರು ತಮ್ಮ ತಾಯಿ ನೆಲವನ್ನು ಪ್ರೀತಿಯಿಂದ ಕಾಪಾಡಿಕೊಳ್ಳೋದಕ್ಕೆ ನಿಂತಿದ್ದಾರೆ. ಇದು ಕೂಡ ಹೋರಾಡುವ ಛಲವನ್ನು ಹೆಚ್ಚು ಮಾಡ್ತಾ ಇದೆ. ಇದೆಲ್ಲದರ ಜೊತೆಗೆ ಯುಕ್ರೇನ್ಗೆ ಸಿಕ್ಕಿರೋ ಡ್ರೋನ್ ಹಾಗೂ ಆಂಟಿ ಟ್ಯಾಂಕ್ ಮಿಸೈಲುಗಳು ರಷ್ಯಾಗೆ ದೊಡ್ಡ ಮಟ್ಟದ ನಷ್ಟವನ್ನು ಉಂಟು ಮಾಡ್ತಾ ಇವೆ. ಹಾಗಂತ ಇಲ್ಲಿ ರಷ್ಯಾ ಸೋಲನ್ನು ಅನುಭವಿಸ್ತಾ ಇದೆ ಅಂತಲ್ಲ, ಆದರೆ ಅಂದುಕೊಂಡಷ್ಟು ವೇಗವಾಗಿ ಮುನ್ನುಗ್ಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಷ್ಟೇ. ರಷ್ಯಾ ತನ್ನ ಹೆಚ್ಚು ಸೈನಿಕರನ್ನು ಮತ್ತು ಯುದ್ಧ ಸಾಮಗ್ರಿಯನ್ನು ಇಲ್ಲಿ ಕಳ್ಕೊಳ್ತಾ ಇದೆ. ಹೀಗಾಗಿಯೇ ಈಗ ಯಾವ ದಯೆ ದಾಕ್ಷಿಣ್ಯಗಳೂ ಇಲ್ಲದೆ ಜನವಸತಿಗಳನ್ನೂ ಬಿಡದೆ ಎಲ್ಲ ಕಡೆಗಳಲ್ಲೂ ರಷ್ಯಾ ಮಿಸೈಲ್ ದಾಳಿಗೆ ಇಳಿದಿರೋದು.
ಇಷ್ಟಾದರೂ ರಾಜಧಾನಿ ಕಿಯೋ ನಗರ ರಷ್ಯಾದ ಕೈಗಿನ್ನೂ ಬಂದಿಲ್ಲ. ಮಾರಿಯೋಪೋಲ್ ನಗರವನ್ನು ಸಂಪೂರ್ಣವಾಗಿ ಮುತ್ತಿಗೆ ಹಾಕಿ ಅದರ ಮೇಲೆ ನಿರಂತರ ದಾಳಿ ಮಾಡ್ತಾ ಇದ್ದರೂ ಕೂಡ ಆ ನಗರ ಇನ್ನೂ ಶರಣಾಗಿಲ್ಲ. ಇದೆಲ್ಲ ಅಧ್ಯಕ್ಷ ಪುತಿನ್ ಅವರ ಸಹನೆಯನ್ನು ನಾಶ ಮಾಡ್ತಾ ಇದೆ ಅಂತ ಪಾಶ್ಚಿಮಾತ್ಯ ಸುದ್ದಿ ಸಂಸ್ಥೆಗಳು ವರದಿ ಮಾಡ್ತಾ ಇವೆ. ಪುತಿನ್ ಸ್ಥಿಮಿತವನ್ನು ಕಳ್ಕೊಳ್ತಾ ಇದ್ದಾರೆ, ಅವರು ತಮ್ಮ ನಂಬಿಕೆಯ ಸೇನಾಧಿಕಾರಿಗಳ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದಾರೆ, ತಮ್ಮ ಆತ್ಮೀಯ ಸಹೋದ್ಯೋಗಿಗಳನ್ನು ಕೂಡ ಇತ್ತೀಚೆಗೆ ಸರಿಯಾಗಿ ಮಾತಾಡಿಸ್ತಾ ಇಲ್ಲ, ಯಾರ ಮುಖ ನೋಡಿದರೂ ಸಿಟ್ಟಿಗೆ ಹೇಳ್ತಾ ಇದ್ದಾರೆ. ಈ ಯುದ್ಧವನ್ನು ಈಗ ಪ್ರತಿಷ್ಠೆಯ ಪ್ರಶ್ನೆಯನ್ನಾಗಿ ತಗೊಂಡಿರೋ ಪುತಿನ್ ಯುಕ್ರೇನ್ ಮೇಲೆ ಅಣುದಾಳಿ ನಡೆಸುವುದಕ್ಕೆ ಸಿದ್ಧರಾಗುವಂತೆ ತಮ್ಮ ಸೇನಾಪಡೆಗಳಿಗೆ ತಿಳಿಸಿ ತಾವು ಮಾತ್ರ ತಮ್ಮ ಇಡೀ ಕುಟುಂಬವನ್ನು ರಹಸ್ಯ ಸ್ಥಳಕ್ಕೆ ಸಾಗಿಸಿದ್ದಾರೆ ಅಂತ ಸಾಕಷ್ಟು ಸುದ್ದಿ ಮಾಧ್ಯಮಗಳು ವರದಿಗಳನ್ನು ಬರೀತಾ ಇವೆ. ರಹಸ್ಯ ಸ್ಥಳ ಅಂದರೆ ಯಾವುದು? ಪುತಿನ್ ತಮ್ಮ ಕುಟುಂಬವನ್ನು, ಆತ್ಮೀಯ ಬಳಗವನ್ನು ಸ್ವಿಟ್ಜರ್ಲ್ಯಾಂಡಿನ ರಹಸ್ಯ ಸ್ಥಳದಲ್ಲಿರಿಸಿದ್ದಾರೆ ಅಂತ ಒಂದಷ್ಟು ಮಾಧ್ಯಮಗಳು ಸುದ್ದಿ ಬರೀತಾ ಇದ್ದರೆ, ಮತ್ತೆ ಕೆಲವರು ಸೆರ್ಬಿಯಾದ ಅಲ್ತಾಯ್ ಪರ್ವತ ಪ್ರದೇಶದಲ್ಲಿನ ರಹಸ್ಯ ಅಂಡರ್ಗ್ರೌಂಡ್ ಸಿಟಿಗೆ ಪುತಿನ್ ಸಂಸಾರವನ್ನು ಶಿಫ್ಟ್ ಮಾಡಿದ್ದಾರೆ ಅನ್ನೋ ವರದಿಗಳನ್ನು ಪ್ರಕಟಿಸ್ತಾ ಇವೆ. ಅದರಲ್ಲೂ ಡೇಲಿ ಮೇಲ್ ಈ ವರದಿಯನ್ನು ಸವಿಸ್ತಾರವಾಗಿ ಪ್ರಕಟಿಸಿದೆ. ಮೊನ್ನೆ ತಾನೇ ಪುತಿನ್ ಆರೋಗ್ಯ ಸಂಪೂರ್ಣವಾಗಿ ಕೆಟ್ಟಿದ್ದು, ಮಾನಸಿಕ ಸಮಸ್ಯೆಗೆ ಪುತಿನ್ ಒಳಗಾಗಿದ್ದಾರೆ ಅನ್ನೋ ಥರದ ವರದಿಯನ್ನು ಪ್ರಕಟಿಸಿದ್ದು ಕೂಡ ಇದೇ ಡೇಲಿ ಮೇಲ್. ಹಾಗಾದರೆ ನಿಜವಾಗ್ಲೂ ಪುತಿನ್ ಅಣುಯುದ್ಧಕ್ಕೆ ಸಿದ್ಧತೆಗಳನ್ನು ಮಾಡ್ಕೋತಾ ಇದ್ದಾರಾ? ಖಂಡಿತ ಹಾಗನ್ಸೋದಿಲ್ಲ. ಯಾಕೆಂದರೆ ಯುಕ್ರೇನ್ ಮೇಲೆ ದಾಳಿ ಮಾಡ್ತಿರೋದಕ್ಕೆ ಕಾರಣ ಆ ದೇಶ ನ್ಯಾಟೋ ಸೇರಬಾರದು ಮತ್ತು ರಷ್ಯಾ ಹಾಗೂ ನ್ಯಾಟೋ ನಡುವೆ ಯುಕ್ರೇನ್ ಬಫರ್ ಝೋನ್ ಥರ ಇರಬೇಕು ಅನ್ನೋ ಕಾರಣಕ್ಕಷ್ಟೇ. ಈಗಾಗಲೇ ಪೂರ್ವ ಯುಕ್ರೇನ್ನ ಡಾನ್ಬಾಸ್ ಪ್ರದೇಶದಲ್ಲಿ ರಷ್ಯಾ ಎರಡು ಪ್ರತ್ಯೇಕ ರಿಪಬ್ಲಿಕ್ಗಳ ಘೋಷಣೆ ಮಾಡಿದೆ. ಹಾಗೆಯೇ ದಕ್ಷಿಣದಲ್ಲಿ ಅಂದರೆ ಕ್ರಿಮಿಯಾ ಸಮೀಪ ಕೂಡ ಮತ್ತೊಂದು ರಿಪಬ್ಲಿಕ್ ಘೋಷಣೆಯನ್ನು ರಷ್ಯಾ ಮಾಡುತ್ತೆ. ಆ ಮೂಲಕ ಯುಕ್ರೇನನ್ನು ನೈಪರ್ ನದಿಯುದ್ದಕ್ಕೂ ಒಡೆದು ಹಾಕುತ್ತೆ. ಅದಾದ ಮೇಲೆ ಯುಕ್ರೇನ್ನಲ್ಲಿ ತನ್ನ ಮಾತು ಕೇಳುವ ಸರ್ಕಾರವನ್ನು ಕೂಡಿಸಿ ತನ್ನ ಪಾಡಿಗೆ ತಾನಿರಬಯಸುತ್ತೆ ರಷ್ಯಾ. ರಷ್ಯಾದ ತಲೆಯಲ್ಲಿ ಇಂಥ ಯೋಜನೆ ಇದ್ದಾಗ ಅಲ್ಲಿ ಅಣುಯುದ್ಧಕ್ಕೆ ಅದು ಮುಂದಾಗೋದಿಲ್ಲ. ಇನ್ನು ಎರಡನೆಯದ್ದು, ಈಗ ಏನೇ ಅಮೆರಿಕ ಹಾಗೂ ಐರೋಪ್ಯ ದೇಶಗಳು ರಷ್ಯಾದ ವಿರುದ್ಧ ನಿಂತರೂ ಕೂಡ ಚೈನಾ, ಭಾರತ, ಅರಬ್ ದೇಶಗಳು ಸೇರಿದ ಹಾಗೆ ಒಂದಷ್ಟು ರಾಷ್ಟ್ರಗಳು ತಟಸ್ಥವಾಗಿ ಉಳ್ಕೊಂಡಿವೆ. ಎಲ್ಲೋ ಒಂದು ಕಡೆ ರಷ್ಯಾದ ಬಗ್ಗೆ ಸಣ್ಣ ಪ್ರೀತಿಯನ್ನು ಕೂಡ ಈ ದೇಶಗಳು ಇಟ್ಕೊಂಡಿವೆ. ಅಕಸ್ಮಾತ್ ರಷ್ಯಾ ಯುಕ್ರೇನ್ ಮೇಲೆ ಅಣುದಾಳಿ ಮಾಡಿಬಿಟ್ರೆ ವಿಶ್ವದ ಎಲ್ಲ ದೇಶಗಳು ರಷ್ಯಾದಿಂದ ದೂರ ಆಗಬೇಕಾಗುತ್ತೆ ಮತ್ತು ರಷ್ಯಾ ಏಕಾಂಗಿಯಾಗಬೇಕಾಗಿ ಬರುತ್ತೆ. ಇನ್ನು ಇದು ಎರಡನೇ ವಿಶ್ವಯುದ್ಧದ ಸಮಯ ಅಲ್ಲ, ಅವತ್ತೇನೋ ಎರಡು ಬಲಿಷ್ಠ ಗುಂಪುಗಳಿದ್ವು. ಹೀಗಾಗಿ ಅಮೆರಿಕ ಜಪಾನ್ ಮೇಲೆ ಅಣುಬಾಂಬನ್ನು ಹಾಕಿ ಕೂಡ ದಕ್ಕಿಸ್ಕೊಂಡು ಬಿಡೋದಕ್ಕೆ ಸಾಧ್ಯ ಆಯಿತು. ಆ ಯುದ್ಧದಲ್ಲಿ ಕೂಡ ಅಮೆರಿಕ ಮಿತ್ರಪಡೆಗಳಿಗೆ ಗೆಲುವು ಸಿಕ್ಕಿದ್ದಕ್ಕೆ ಸರಿ ಹೋಯಿತು. ಹಾಗಾಗದೆ ಅಕಸ್ಮಾತ್ ಜರ್ಮನಿ ಗೆದ್ದುಬಿಟ್ಟಿತ್ತು ಅಂತ ಇಟ್ಕೊಳ್ಳಿ, ಆಗ ಅಣುಬಾಂಬ್ ದಾಳಿ ನಡೆಸಿದ ಅಮೆರಿಕಾದ ಪರಿಸ್ಥಿತಿ ಏನಾಗ್ತಾ ಇತ್ತು ಅನ್ನೋದನ್ನು ಯೋಚನೆ ಮಾಡಿ. ಇನ್ನು ಅಣ್ವಸ್ತ್ರ ಅನ್ನೋದು ಬರೀ ರಷ್ಯಾದ ಬಳಿ ಮಾತ್ರ ಇಲ್ಲ, ಅಮೆರಿಕ ನ್ಯಾಟೋ ದೇಶಗಳ ಬಳಿ ಕೂಡ ಅಣು ಆಯುಧಗಳಿವೆ. ಹೀಗಾಗಿ ವ್ಲಾದಿಮಿರ್ ಪುತಿನ್ ಯಾವುದೇ ಕಾರಣಕ್ಕೂ ಅಣುದಾಳಿಯನ್ನು ನಡೆಸುವ ದುಸ್ಸಾಹಸಕ್ಕೆ ಕೈ ಹಾಕೋದಿಲ್ಲ. ಅಣುದಾಳಿ ನಡೆಸ್ತೀವಿ ಅಂತ ಅವರು ಹೆದರಿಸಬಹುದೇ ಹೊರತು ಅಣ್ವಸ್ತ್ರಗಳನ್ನು ಹೊರತೆಗೆಯೋದಕ್ಕೆ ಹೋಗೋದಿಲ್ಲ. ಹೀಗಾಗಿ ಅಣುಯುದ್ಧ ಅನ್ನೋದು ಕೇವಲ ಊಹಾಪೋಹಗಳು ಅಷ್ಟೇ, ಪುತಿನ್ ಅಷ್ಟೊಂದು ದಡ್ರಲ್ಲ. ಇನ್ನು ಈ ಸಂಘರ್ಷವನ್ನು ಮುಗಿಸೋದಕ್ಕೆ ಟರ್ಕಿಯ ಮಧ್ಯಸ್ಥಿಕೆಯಲ್ಲಿ ನಡೀತಿರುವ ಸಂಧಾನದ ಮಾತುಕತೆಗಳು ಫಲ ಕೊಡ್ತಿವೆ ಅಂತ ಟರ್ಕಿ ಹೇಳ್ಕೊಳ್ತಾ ಇದೆ. ಹಾಗೇನಾದರೂ ಆದರೆ ಇನ್ನೊಂದು ವಾರದಲ್ಲಿ ಎರಡೂ ದೇಶಗಳು ಸೀಸ್ ಫೈರ್ ಒಪ್ಪಂದವನ್ನು ಮಾಡಿಕೊಳ್ಳುವ ಸಾಧ್ಯತೆ ಇರುತ್ತೆ. ಇನ್ನು ಈ ಮಧ್ಯೆ ರಷ್ಯಾ ನಡೆಸ್ತಿರೋ ಯುಕ್ರೇನ್ ದಾಳಿಯಿಂದಾಗಿ ತೀವ್ರ ಭಯ ಆತಂಕಕ್ಕೆ ಈಡಾಗ್ತಾ ಇರೋದು ಪೋಲೆಂಡ್. ಪೋಲೆಂಡ್ ಈಗಾಗಲೇ ನ್ಯಾಟೋ ಸದಸ್ಯತ್ವವನ್ನು ಪಡ್ಕೊಂಡಿರೋ ದೇಶ ಆದರೂ ಕೂಡ ಯುಕ್ರೇನ್ ನಂತರ ರಷ್ಯಾ ಪೋಲೆಂಡ್ ಮೇಲೆ ಬೀಳುತ್ತೆ ಅನ್ನೋ ಭಯ ಆ ದೇಶವನ್ನು ಕಾಡೋದಕ್ಕೆ ಶುರು ಮಾಡಿದೆ. ಹೀಗಾಗಿ ಮೊನ್ನೆ ತನ್ನ ಬಳಿ ಇದ್ದ ಮಿಗ್ ಯುದ್ಧ ವಿಮಾನಗಳನ್ನು ಅಮೆರಿಕಾದ ಮೂಲಕ ಯುಕ್ರೇನ್ಗೆ ಕೊಡಿಸೋ ಪ್ರಯತ್ನಕ್ಕೆ ಕೂಡ ಪೋಲೆಂಡ್ ಮುಂದಾಯಿತು. ಆದರೆ ಹಾಗೆ ಮಾಡೋದ್ರಿಂದ ನ್ಯಾಟೋ ಪಡೆಗಳನ್ನು ಯುದ್ಧಕ್ಕೆ ಎಳೆದಂತಾಗುತ್ತೆ ಅನ್ನೋ ಕಾರಣಕ್ಕೆ ಅಮೆರಿಕ ಈ ಪ್ರಸ್ತಾವನೆಯನ್ನು ತಿರಸ್ಕರಿಸಿತು. ಈಗ ಪೋಲೆಂಡ್ ಗಾಬರಿಗೆ ಬಿದ್ದು ಯುಕ್ರೇನ್ ಜೊತೆ ಸೇರಿ ರಷ್ಯಾದ ಮೇಲೆ ದಾಳಿಗೆ ಮುಂದಾಗಿಬಿಟ್ರೆ ಅನ್ನೋ ಭಯ ಅಮೆರಿಕ ಹಾಗೂ ನ್ಯಾಟೋ ದೇಶಗಳನ್ನು ಕಾಡ್ತಾ ಇದೆ. ಹಾಗೇನಾದರೂ ಆದರೆ ಈ ಯುದ್ಧ ರಷ್ಯಾ ಹಾಗೂ ನ್ಯಾಟೋಗಳ ನಡುವಿನ ಯುದ್ಧವಾಗಿ ಬದಲಾಗಿ ಹೋಗುತ್ತೆ, ಅದು ಅಮೆರಿಕ ಹಾಗೂ ನ್ಯಾಟೋ ದೇಶಗಳಿಗೆ ಸದ್ಯಕ್ಕೆ ಬೇಕಿಲ್ಲ. ಹೀಗಾಗಿನೇ ಬಿಡೆನ್ ಪೋಲೆಂಡ್ ರಾಜಧಾನಿಗೆ ಪ್ರವಾಸ ಕೈಗೊಳ್ತಾ ಇದ್ದಾರೆ. ಪೋಲೆಂಡ್ ನಾಯಕರನ್ನು ಭೇಟಿಯಾಗಿ ಅವರಿಗೆ ಧೈರ್ಯ ತುಂಬಿ ಯಾವ ಅನಾಹುತಕ್ಕೂ ಅವರು ಮುಂದಾಗದ ಹಾಗೆ ಬಿಡೆನ್ ಪೋಲೆಂಡ್ ಮನವೊಲಿಸುವ ಸಾಧ್ಯತೆ ಇದೆ.
ಇನ್ನು ಭಾರತ ಮಾತ್ರ ಇದೆಲ್ಲದರ ನಡುವೆ ತನ್ನ ತಟಸ್ಥ ನೀತಿಯನ್ನು ಮುಂದುವರಿಸ್ತಾ ಇದೆ. ಈ ಸಂದರ್ಭದಲ್ಲಿ ಭಾರತ ಕೇವಲ ಭಾರತದ ಪರ ಮಾತ್ರ ಇರುತ್ತೆ ಅಂತ ಈಗಾಗಲೇ ಸ್ಪಷ್ಟವಾಗಿ ಭಾರತ ಹೇಳಿದೆ. ಆದರೂ ರಷ್ಯಾದಿಂದ ತೈಲ ಖರೀದಿ ಮಾಡ್ತಾ ಇರೋದು ಭಾರತದ ಔಷಧ ಕಂಪನಿಗಳಿಗೆ ರಷ್ಯಾ ತನ್ನ ದೇಶದಲ್ಲಿ ಔಷಧ ತಯಾರಿಕಾ ಕಾರ್ಖಾನೆಗಳ ಸ್ಥಾಪನೆಗೆ ಕರೆ ಕೊಟ್ಟಿರೋದು ಇವೆಲ್ಲ ಪಶ್ಚಿಮದ ದೇಶಗಳ ಅಸಮಾಧಾನಕ್ಕೆ ಕಾರಣವಾಗ್ತಿರೋದು ಸುಳ್ಳಲ್ಲ. ಪಶ್ಚಿಮದ ದೇಶಗಳು ಭಾರತಕ್ಕೇನು ಸಹಾಯ ಮಾಡಿವೆ ಮತ್ತು ಮಾಡ್ತಾ ಇವೆ ಅನ್ನೋದನ್ನು ಪಕ್ಕಕ್ಕಿಟ್ಟು ಭಾರತ ಮಾತ್ರ ಯಾವಾಗಲೂ ಅವರು ಹೇಳಿದ ಹಾಗೆ ಕೇಳಬೇಕು ಅಂತ ಬಯಸುತ್ತವೆ. ಆದರೆ ಈ ಬಾರಿ ಭಾರತ ಯಾರ ಪರವೂ ಅಲ್ಲದ, ಯಾರ ವಿರುದ್ಧವೂ ಅಲ್ಲದ, ತನ್ನದೇ ಸ್ವತಂತ್ರ ವಿದೇಶಾಂಗ ನೀತಿಯನ್ನು ರೂಪಿಸಿಕೊಂಡಿದೆ. ಹೀಗಾಗಿ ಭಾರತದ ಈ ನಿಲುವು ಕ್ವಾಡ್ ಕೂಟದಲ್ಲಿ ಬಿರುಕುಂಟಾಗೋದಕ್ಕೆ ಕಾರಣವಾಗುತ್ತೆ ಅನ್ನೋ ಥರದ ಮಾತುಗಳು ಕೇಳಿಬರ್ತಾ ಇದ್ವು. ಅದಕ್ಕೀಗ ಕ್ವಾಡ್ನ ಮತ್ತೊಂದು ಸದಸ್ಯ ರಾಷ್ಟ್ರ ಆಸ್ಟ್ರೇಲಿಯಾ ಕೂಡ ತೆರೆ ಎಳೆದಿದೆ. ಯಾವುದೇ ದೇಶದ ಜೊತೆಗೆ ದ್ವಿಪಕ್ಷೀಯ ಸಂಬಂಧಗಳನ್ನು ಹೊಂದೋದು ಸ್ವತಂತ್ರ ನಿರ್ಧಾರ ಆಗಿರುತ್ತೆ. ಭಾರತ ರಷ್ಯಾದ ಜೊತೆಗೆ ತೈಲ ಖರೀದಿ ಒಪ್ಪಂದ ಮಾಡಿಕೊಂಡಿರೋದು ಮತ್ತು ಯುಕ್ರೇನ್ನ ಸಂಘರ್ಷದಲ್ಲಿ ತಟಸ್ಥ ನೀತಿಯನ್ನು ಅನುಸರಿಸ್ತಾ ಇರೋದು ಕ್ವಾಡ್ ಕೂಟದ ಮೇಲೆ ಯಾವುದೇ ಪರಿಣಾಮವನ್ನು ಬೀರೋದಿಲ್ಲ ಅಂತ ಆಸ್ಟ್ರೇಲಿಯಾ ತಿಳಿಸಿದೆ. ಕ್ವಾಡ್ ಕೂಟದ ಸದಸ್ಯ ದೇಶ ಜಪಾನ್ ಭಾರತದಲ್ಲಿ ಹೂಡಿಕೆಯನ್ನು ಹೆಚ್ಚು ಮಾಡೋ ಬಗ್ಗೆ ಮಾತನಾಡಿದ ಬೆನ್ನಲ್ಲೇ ಆಸ್ಟ್ರೇಲಿಯಾದ ಈ ಹೇಳಿಕೆ ಅತಿ ಹೆಚ್ಚು ಮಹತ್ವವನ್ನು ಪಡ್ಕೊಳ್ತಾ ಇದೆ. ಭಾರತ ವಿಶ್ವಸಂಸ್ಥೆಯ ಮತದಾನದಿಂದ ಹಿಂದೆ ಸರಿದರೂ ಕೂಡ ರಷ್ಯಾದ ದಾಳಿಯನ್ನು ಯಾವತ್ತೂ ಸಮರ್ಥಿಸಿಕೊಂಡಿಲ್ಲ. ಬದಲಿಗೆ ಎರಡೂ ದೇಶಗಳು ಶಾಂತಿಯುತ ಮಾತುಕತೆಗಳ ಮೂಲಕ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಬೇಕು ಅಂತ ಸಂಘರ್ಷದ ಆರಂಭದ ಕಾಲಕ್ಕೆ ಭಾರತ ಹೇಳಿತ್ತು. ಅದೂ ಅಲ್ಲದೆ ರಷ್ಯಾದ ಅಧ್ಯಕ್ಷ ಪುತಿನ್ ಜೊತೆಗೆ ಭಾರತದ ಪ್ರಧಾನಿ ಮೋದಿ ಮೂರು ಬಾರಿ ದೂರವಾಣಿ ಮೂಲಕ ಮಾತನಾಡಿದ್ದಾರೆ. ಈ ದಾಳಿಯನ್ನು ನಿಲ್ಲಿಸುವಂತೆ ಮನವಿಯನ್ನು ಕೂಡ ಮಾಡಿದ್ದಾರೆ. ಇನ್ನು ಯುಕ್ರೇನ್ನಲ್ಲಿ ಸಿಲುಕಿದ್ದ ವಿವಿಧ ದೇಶಗಳ ವಿದ್ಯಾರ್ಥಿಗಳು ನಾಗರಿಕರನ್ನು ಸುರಕ್ಷಿತವಾಗಿ ಕರೆತರುವಲ್ಲಿ ಕೂಡ ಭಾರತ ತನ್ನ ಪ್ರಭಾವವನ್ನು ಬಳಸಿಕೊಂಡಿದೆ. ಹಾಗೆ ರಷ್ಯಾದ ಜೊತೆಗಿನ ಸ್ನೇಹ ಸಂಬಂಧದ ಮೂಲಕ ಈ ದಾಳಿಯನ್ನು ನಿಲ್ಲಿಸೋದಕ್ಕೂ ಭಾರತ ಪ್ರಯತ್ನ ಪಟ್ಟಿದೆ. ಹೀಗಾಗಿ ಭಾರತದ ಯಾವ ನಿಲುವು ನಿರ್ಧಾರವೂ ಕೂಡ ಕ್ವಾಡ್ ಕೂಟದಲ್ಲಿ ಬಿರುಕನ್ನುಂಟು ಮಾಡೋದಿಲ್ಲ, ಭಾರತವನ್ನು ನಾವು ಅರ್ಥ ಮಾಡಿಕೊಂಡಿದ್ದೀವಿ ಅಂತ ಆಸ್ಟ್ರೇಲಿಯಾ ಹೇಳಿದೆ. ಯಾವುದೇ ವಿಷಯದಲ್ಲಿ ಒಂದು ನಿರ್ಧಾರ ತೆಗೆದುಕೊಳ್ಳೋದು ಎಷ್ಟು ಮುಖ್ಯನೋ ಆ ನಿರ್ಧಾರದ ಹಿಂದಿನ ಕಾರಣವನ್ನು ಮಿತ್ರರಿಗೆ ಅರ್ಥ ಮಾಡಿಸೋದು ಕೂಡ ಅಷ್ಟೇ ಮುಖ್ಯ. ಆ ಕೆಲಸವನ್ನು ಭಾರತ ಇಲ್ಲಿ ಯಶಸ್ವಿಯಾಗಿ ಮಾಡಿರೋ ಹಾಗೆ ಕಾಣ್ತಾ ಇದೆ. ಇದು ರಾಜತಾಂತ್ರಿಕವಾಗಿ ಭಾರತದ ಚಿಕ್ಕ ಗೆಲುವು ಅಂದರೆ ತಪ್ಪಾಗೋದಿಲ್ಲ. ಇದು ಗೆಳೆಯರೆ ಯುಕ್ರೇನ್ ರಷ್ಯಾ ಸಂಘರ್ಷಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.